ಪೂಜ್ಯ ತಂದೆಯವರು ಆಗಿರ್ತಕ್ಕಂತ ಮಾನ್ಯ ಕುಮಾರಣ್ಣ ಅವರೇ, ಮತ್ತೊಬ್ಬರು ರೈತ ನಾಯಕರು, ಹಿರಿಯಕರು, ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರ್ತಕ್ಕಂತ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂತ ಮಾನ್ಯ ಯಡಿಯೂರಪ್ಪ ಸಾಹೇಬ್ರೆ, ಈಗ ತಾನೇ ನಿಮ್ಮನ್ನ ಉದ್ದೇಶಿಸಿ ರಾಷ್ಟ್ರೀಯ ನಾಯಕರು ರಾಧಾಮೋಹನ್ ದಾಸ್ ಜಿ ಅವರು ಕೂಡ ಮಾತನಾಡಿದ್ದಾರೆ. ಮತ್ತೊಬ್ಬರು ಮಾಜಿ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಜಿ ಅವರೇ, ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್ ಅಣ್ಣ ಅವರೇ, ಮತ್ತೊಬ್ಬರು ಮಾಜಿ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂತ ಸದಾನಂದ ಗೌಡರು ಸಾಹೇಬ್ರೆ, ಮೈಸೂರು ಜಿಲ್ಲೆಯ ಮಾಜಿ ಸಚಿವರು ಹಿರಿಯಕರು ಆಗಿರ್ತಕ್ಕಂತ ಜಿ ಟಿ ದೇವೇಗೌಡರು ಸಾಹೇಬ್ರೆ, ಸಾರಾ ಮಹೇಶ್ ಅಣ್ಣ ಅವರೇ, ಎರಡು ಪಕ್ಷದ ಶಾಸಕ ಮಿತ್ರರೇ, ಸಂಸತ್ ಸದಸ್ಯರೇ, ವೇದಿಕೆ ಒಂದೇ ನಿಮಿಷ ಹೇಳಿ, ನನ್ನ ಸಹೋದರ ಆತ್ಮೀಯರು ನನ್ನ ಹೆಗಲಿಗೆ ಹೆಗಲು ಕೊಟ್ಟುಕೊಂಡು ಈ ಮೈಸೂರು ಚಲೋ ಯಾತ್ರೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ನೂತನ ಅಧ್ಯಕ್ಷರಾಗಿ ಸನ್ಮಾನ್ಯ ವಿಜಯೇಂದ್ರರ್ ಅವರು ಹಾಗೂ ಪಕ್ಷದ ಕಾರ್ಯಕರ್ತ ಬಂಧುಗಳು ಕೆಂಗೇರಿಯಲ್ಲಿ ಚಾಲನೆ ಆದಂತ ಪಾದಯಾತ್ರೆ 123 ಕಿಲೋಮೀಟರ್ ನಿನ್ನೆ ದಿನ ಮೈಸೂರು ನಗರಕ್ಕೆ ಬಂದು ಏನು ತಲುಪಿದ್ದೇವೆ. ಈ ಮೈಸೂರು ಚಲೋ ಪಾದಯಾತ್ರೆಯಲ್ಲಿ ಕೆಂಗೇರಿಯಿಂದ ಮೈಸೂರವರೆಗೂ ಉದ್ದಗಲಕ್ಕೂ ಕೂಡ ರಸ್ತೆ ರಸ್ತೆಗಳಲ್ಲಿ ಹೆಣ್ಣುಮಕ್ಕಳುಗಳು ಆರ್ತಿಯನ್ನ ಬೆಳಗುವ ಮೂಲಕ, ಹಿರಿಯಕರು ಆಶೀರ್ವಾದವನ್ನ ಮಾಡುವ ಮೂಲಕ, ಯುವಕರು ನಮ್ಮ ಜೊತೆಯಲ್ಲಿ ಹೆಜ್ಜೆಯನ್ನ ಹಾಕುವ ಮೂಲಕ ನಮಗೆ ಸ್ವಾಗತವನ್ನ ಕೋರಿದ್ದಾರೆ. ಪ್ರೀತಿ ವಾತ್ಸಲ್ಯದಿಂದ ಈ ಒಂದು ಪಾದಯಾತ್ರೆಯಲ್ಲಿ ಇವತ್ತು ಶಕ್ತಿಯನ್ನು ತುಂಬಿಸಿದ್ದಾರೆ. ಮತ್ತೊಬ್ಬ ನನ್ನ ಸಹೋದರ ಮೈಸೂರಿನ ಯುವ ನಾಯಕ, ಹುಣಸೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ಜಿ ಡಿ ಹರೀಶ್ ಗೌಡರು ಕೂಡ ಕೆಂಗೇರಿಯಿಂದ ಮೈಸೂರುವರೆಗೂ 123 ಕಿಲೋಮೀಟರ್ ನಮ್ಮ ಜೊತೆಯಲ್ಲಿ ಹೆಜ್ಜೆಯನ್ನು ಹಾಕಿದ್ದಾರೆ. ಇವತ್ತು ಮೈಸೂರು ನಗರದ ಮಹಾರಾಜ ಗ್ರೌಂಡ್ ಬಳಿ ನಡೀತಾ ಇರತಕ್ಕಂಥ ಈ ಒಂದು ಬೃಹತ್ ಸಮಾವೇಶದಲ್ಲಿ ರಾಜ್ಯಾದ್ಯಂತ ಹಲವಾರು ಜಿಲ್ಲೆಗಳಿಂದ ತಾವೆಲ್ಲರೂ ಕೂಡ ಇವತ್ತು ಈ ಭ್ರಷ್ಟ ಕಾಂಗ್ರೆಸ್ನ ಸರ್ಕಾರವನ್ನ, ಈ ಭ್ರಷ್ಟ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯನ ಈ ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು ಅಂತಕ್ಕಂಥ ಒಂದು ಆಗ್ರಹಿಸಿ ಇವತ್ತು ಆಕ್ರೋಶಭರಿತವಾಗಿ ಇವತ್ತು ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ಏನು ಈ ಸಮಾವೇಶದಲ್ಲಿ ಪಾಲ್ಗೊಂಡಿದ್ದೀರಿ. ಬಂಧುಗಳೇ, ಮೂಡದಲ್ಲಿ ಆಗಿರ್ತಕ್ಕಂಥ ಹಗರಣ ನೇರವಾಗಿ ಸಿದ್ದರಾಮಯ್ಯನವರು ಅವರ ಕುಟುಂಬ ಯಾವ ರೀತಿ ಇವತ್ತು ಸುಳ್ಳು ದಾಖಲಾತಿಗಳನ್ನ ಸೃಷ್ಟಿ ಮಾಡುವ ಮೂಲಕ ಹಿಂದುಳಿದಿರ್ತಕ್ಕಂಥ ಸಮಾಜದ ಹೆಸರಲ್ಲಿ, ಅಹಿಂದ ಹೆಸರಲ್ಲಿ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರೇ ದಲಿತರ ಜಮೀನನ್ನ ಇವತ್ತು ಭೂಕಬಳಿಕೆ ಮಾಡಿ ಯಾವ ರೀತಿ ನಿಮ್ಮ ನಡೆಗಳು ಏನು ಅಂತಕ್ಕಂಥದನ್ನ ಇವತ್ತು ಈ ರಾಜ್ಯದ ಜನತೆ ಮುಂದೆ ಇವತ್ತು ತೋರಿಸಿದ್ದೀರಿ. ಇನ್ನೊಂದು ಕಡೆ ವಾಲ್ಮೀಕಿ ಸಮುದಾಯಕ್ಕೆ ನಿಗಮದಲ್ಲಿ ಅಭಿವೃದ್ಧಿಗೆ ಬಳಕೆ ಆಗಬೇಕಾಗಿರ್ತಕ್ಕಂಥ ಹಣವನ್ನ ಇವತ್ತು 187 ಕೋಟಿ ಯಾವ ರೀತಿ ಇವತ್ತು ಈ ರಾಜ್ಯದ ಇತಿಹಾಸದಲ್ಲಿ ಬಹುಶಃ ಮೊದಲನೇ ಬಾರಿ ಬ್ಯಾಂಕ್ಗಳಲ್ಲಿ ಟ್ರಾನ್ಸಾಕ್ಷನ್ ಆಗಿರ್ತಕ್ಕಂಥ ಉದಾಹರಣೆ ಸಿದ್ದರಾಮಯ್ಯನ ಕಾಲಘಟ್ಟದಲ್ಲಾಗಿರ್ತಕ್ಕಂಥದ್ದು. ಸದನದಲ್ಲಿ ಸ್ವತಃ ಈ ರಾಜ್ಯದ ಮುಖ್ಯಮಂತ್ರಿಗಳೇ ಇವತ್ತು ಒಪ್ಕೊಂಡಿದ್ದಾರೆ. 187 ಕೋಟಿ ಅಲ್ಲ, 89 ಕೋಟಿ ಅಕ್ರಮವಾಗಿ ಹಣ ಸಾಗಾಣಿಕೆ ಆಗಿರ್ತಕ್ಕಂಥದ್ದು ಸತ್ಯ ಅಂತ ಹೇಳಿ ಒಬ್ಬ ಅಧಿಕಾರಿ ಆತ್ಮಹತ್ಯೆಗೆ ಶರಣಾಗ್ತಕ್ಕಂಥ
ವಾತಾವರಣವನ್ನ ಸೃಷ್ಟಿ ಮಾಡಿ ಸರ್ಕಾರಕ್ಕೂ ಮಂತ್ರಿಗೋ ಮುಖ್ಯಮಂತ್ರಿಗೋ ಈ ರಾಜ್ಯದ ಉಪಮುಖ್ಯಮಂತ್ರಿಗೋ ಯಾವುದೇ ಸಂಬಂಧ ಇಲ್ಲ ಅಂತಕ್ಕಂತ ಮಾತನ್ನ ಹೇಳ್ತಾ ಸದನದ ಒಳಗಡೆ ವಿಧಾನದ ಮಂಡಳದಲ್ಲಿ ವಿರೋಧ ಪಕ್ಷದ ನಾಯಕರುಗಳಿಗೆ ಮಾತನಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತೀರಾ? ಸಭಾಪತಿಗಳ ರಕ್ಷಣೆಯನ್ನ ಪಡೆದು ಪಲಾಯನವಾದ ಮಾಡಿ ಓಡೋಗಿರ್ತಕ್ಕಂತ ಈ ಕಾಂಗ್ರೆಸ್ನ ವಿರುದ್ಧವಾಗಿ ಅನಿವಾರ್ಯವಾಗಿ ಇವತ್ತು ಈ ರಾಜ್ಯದ ಬೊಕ್ಕಸಕ್ಕೆ ಕೈ ಹಾಕಿರ್ತಕ್ಕಂತ ಕಾಂಗ್ರೆಸ್ ಇವತ್ತು ಈ ರಾಜ್ಯದ ಜನತೆಯ ತೆರಿಗೆ ಹಣವನ್ನ ಲೂಟಿ ಮಾಡ್ತಾ ಇರ್ತಕ್ಕಂತ ಈ ಕಾಂಗ್ರೆಸ್ನ ವಿರುದ್ಧವಾಗಿ ಚುನಾವಣೆ ನಾಳೆ ಇಲ್ಲ, ನಾವೇನ್ ಚುನಾವಣೆಗೋಸ್ಕರ ಇವತ್ತು ಈ ಪಾದಯಾತ್ರೆ ಮಾಡ್ತಾ ಇರ್ತಕ್ಕಂಥದ್ದಲ್ಲ. ಇವತ್ತು ರಾಜ್ಯದ ಜನತೆಯಲ್ಲಿ ಒಂದು ಜಾಗೃತಿಯನ್ನ ಮೂಡಿಸ್ತಕ್ಕಂತ ಕೆಲಸವನ್ನ ವಿರೋಧ ಪಕ್ಷದವರು ಭಾರತೀಯ ಜನತಾ ಪಾರ್ಟಿ ಜೆ ಡಿ ಎಸ್ ನ ಶಾಸಕ ಮಿತ್ರರು ನಮ್ಮ ನಾಯಕರಾದಂತ ಕುಮಾರಣ್ಣ ಅವರು ಜೊತೆಯಲ್ಲಿ ಮಾಜಿ ಪ್ರಧಾನ ಮಂತ್ರಿಗಳು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂತ ರೈತ ಮುಖಂಡರು ಸದಾಕಾಲ ರೈತರಿಗೋಸ್ಕರ ಅವರ ಜೀವನವನ್ನೇ ಮುಡಿಪಿಟ್ಟಿರ್ತಕ್ಕಂತ ನಮ್ಮ ಮಾರ್ಗದರ್ಶಕರಾಗಿರ್ತಕ್ಕಂತ ಮಾನ್ಯ ದೇವೇಗೌಡರ ಸಲಹೆಯನ್ನ ಪಡೆದುಕೊಂಡು ಜನತಾದಳ ಪಕ್ಷ ಈ ರಾಜ್ಯದಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದೇ. ಹೋರಾಟದ ಹಿನ್ನೆಲೆಯಲ್ಲಿ ದೇವೇಗೌಡರು ಸಾಹೇಬರು ಅವರ 62 ವರ್ಷದ ದೀರ್ಘಕಾಲದ ರಾಜಕಾರಣದ ಉದ್ದಗಲಕ್ಕೂ ಕೂಡ ಹೋರಾಟದ ಹಿನ್ನೆಲೆಯಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥದ್ದು. ವಿಶೇಷವಾಗಿ ಇವತ್ತಿಗೂ ಕೂಡ 92 ವಯಸ್ಸಿನ ದೇವೇಗೌಡರು ಸಾಹೇಬರು ನನಗೆ ವಯಸ್ಸಾಗಿದೆ ಅಂತ ಅವರು ಮೂಲೆನಲ್ಲಿ ಕೂತಿಲ್ಲ. ಇವತ್ತಿಗೂ ಕೂಡ ನಮ್ಮ ಕಾವೇರಿ ತಾಯಿಯ ರಕ್ಷಣೆಯನ್ನ ಮಾಡ್ತಕ್ಕಂತ ಕರ್ನಾಟಕದ ಏಕೈಕ ಸಂಸದ ಇವತ್ತು ರಾಜ್ಯಸಭೆಯಲ್ಲಿ ಟೇಬಲ್ ನ ತಟ್ಟಿ ಮಾತನಾಡ್ತಕ್ಕಂತ ನೈತಿಕ ಹೊಣೆಯನ್ನ ಇವತ್ತೇನಾದ್ರೂ ಇಟ್ಕೊಂಡಿದ್ದಾರೆ ಅಂದ್ರೆ ಅದು ಮಾನ್ಯ ದೇವೇಗೌಡರು ಸಾಹೇಬರು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಎರಡ್ 2006 ಮತ್ತು 2007 ಜನತಾದಳ ಪಕ್ಷ ಹಾಗೂ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರವನ್ನ ರಚನೆ ಮಾಡಿದ್ರು. 20 ತಿಂಗಳುಗಳ ಕಾಲ ಮಾನ್ಯ ಕುಮಾರಣ್ಣ ಅವರು ಕೊಟ್ಟಂತ ಜನಪರವಾದಂತ ಕಾರ್ಯಕ್ರಮಗಳು ಯೋಜನೆಗಳು ಇವತ್ತಿಗೂ ಕೂಡ ಜನಗಳ ಹೃದಯದಲ್ಲಿ ಉಳಿದಿದೆ. ಅದಕ್ಕೆ ಕಾರಣ ಇಲ್ಲಿ ಕೂತಿರ್ತಕ್ಕಂಥ ಪುಣ್ಯಾತ್ಮ ಬಿ ಎಸ್ ಯಡಿಯೂರಪ್ಪ ಸಾಹೇಬರ ಒಂದು ಸಹಕಾರ, ಅಂದಿನ ಭಾರತೀಯ ಜನತಾ ಪಾರ್ಟಿಯ ಶಾಸಕ ಮಿತ್ರರ ಸಹಕಾರ ಅಂತಕ್ಕಂಥದನ್ನ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದ 7.5 ಕೋಟಿ ಜನತೆ ಜನತಾದಳ ಪಕ್ಷ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಎನ್ ಡಿ ಎ ಮೈತ್ರಿ ಅಭ್ಯರ್ಥಿಗಳ ಗೆಲುವಿಗೆ ಆಶೀರ್ವಾದವನ್ನ ಮಾಡಿದ್ದಾರೆ. ಈ ಮೈತ್ರಿಯನ್ನ ರಾಜ್ಯದ ಜನತೆ ಒಪ್ಕೊಂಡಿದ್ದಾರೆ. ಅದರ ಒಂದು ಪರಿಣಾಮವೇ ಇವತ್ತು ಶ್ರೀ ನರೇಂದ್ರ ಮೋದಿಜಿಯವರಿಗೆ ನಮ್ಮ ರಾಜ್ಯದ ಜನತೆ ಅತಿ ಹೆಚ್ಚು ಸಂಸದರನ್ನ ಇವತ್ತು ಆಯ್ಕೆ ಮಾಡುವ ಮೂಲಕ ಶ್ರೀ ನರೇಂದ್ರ ಮೋದಿಜಿಯವರಿಗೆ ರಾಜ್ಯದ ಜನತೆಯನ್ನು ಶಕ್ತಿಯನ್ನ ತುಂಬಿಸ್ಕೊಟ್ಟಿದ್ದೀರಿ, ಈ ಒಂದು ಮೈತ್ರಿಯನ್ನು ಒಪ್ಕೊಂಡಿದ್ದೀರಿ. ಮುಂಬರ್ತಕ್ಕಂಥ ದಿನಗಳಲ್ಲಿ ಒಂದ್ ಕಡೆ ನನ್ನ ಸಹೋದರ ವಿಜಯೇಂದ್ರರವರು, ಒಂದ್ ಕಡೆ ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರು ನಮ್ಮ ನಾಯಕರಾದಂತ ಕುಮಾರಣ್ಣ ಅವರ ಆಶೀರ್ವಾದ, ದೇವೇಗೌಡರು ಸಾಹೇಬರ ಮಾರ್ಗದರ್ಶನ, ಇವೆಲ್ಲವನ್ನು ಪಡೆದುಕೊಂಡು ಅಣ್ಣ ತಮ್ಮಂದರ ರೀತಿನಲ್ಲಿ 2006 ಮತ್ತು 2007 ಯಾವ ರೀತಿ ಮಾನ್ಯ ಕುಮಾರಣ್ಣ ಅವರು ಯಡಿಯೂರಪ್ಪಜಿಯವರು ಇಡೀ ರಾಜ್ಯ ಇವತ್ತು ಬೆಂತಟ್ಟತಕ್ಕಂತ ಒಂದು ಸರ್ಕಾರವನ್ನ ಕೊಟ್ಟಿದ್ರು, ಅದೇ ರೀತಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಈಗಾಗಲೇ ತಳಮಳ ಶುರುವಾಗಿದೆ. ಗೊತ್ತಿದೆ ಅವರಿಗೆ ಮುಂದಿನ ಪರಿಸ್ಥಿತಿ ಏನಾಗುತ್ತೆ. ನಾಳೆ ಚುನಾವಣೆ ಬಂದ್ರೆ ರಾಜ್ಯದ ಜನತೆ ಯಾವ ಮಟ್ಟಕ್ಕೆ ಕಾಂಗ್ರೆಸ್ನ ತಿರಸ್ಕಾರ ಮಾಡತಕ್ಕಂಥ ಒಂದು ಸನ್ನಿವೇಶ ಏನು ಅನ್ನೋದನ್ನ ಅರ್ಥೈಸ್ಕೊಂಡು ಪಾಪ ಜನಾಂದೋಲನ ಅಂತ ಹೆಸರಲ್ಲಿ ಪಾಪ ಕಾಂಗ್ರೆಸ್ನ ನಾಯಕರುಗಳು ಕಾರ್ಯಕ್ರಮ ಮಾಡಿದ್ದಾರೆ. ನಿನ್ನೆ
ವಿಜೇಂದ್ರ ನನಗೆ ಹೇಳ್ತಾ ಇದ್ದೆ, ಜನಾಂದೋಲನ ಕಾರ್ಯಕ್ರಮ ಆದ್ಮೇಲೆ ನಾವು ವಿಜೇಂದ್ರಣ್ಣ ಮೈಸೂರಿಗೆ ಪ್ರವೇಶ ಮಾಡಿದ್ವಿ. ಮೈಸೂರಿಗೆ ಪ್ರವೇಶ ಮಾಡ್ತಾ ಇದ್ದಂಗೆ ಆ ಚಾಮುಂಡಿ ತಾಯಿ ಕೂಡ ಸೂಚನೆ ಕೊಟ್ಲು, ನಮ್ಮ ತಾಯಿ ಇವ್ರೇನು ಪಾಪಗಳು ಮಾಡಿದಾರಲ್ಲ, 15-16 ತಿಂಗಳು SC ST ಸಮುದಾಯಕ್ಕೆ, ಹಿಂದುಳಿದಿರ್ತಕ್ಕಂತ ವರ್ಗಕ್ಕೆ, ಅಹಿಂದ ವರ್ಗಕ್ಕೆ ಮಾಡಿರ್ತಕ್ಕಂತ ಪಾಪಗಳ ಪರಿಣಾಮ ನಿನ್ನೆ ನಾವು ಮತ್ತೆ ವಿಜೇಂದ್ರರವರು ಮೈಸೂರಿಗೆ ಕಾಲಿಟ್ಟಂತ ಸಂದರ್ಭದಲ್ಲಿ ವರ್ಣ ಆ ಭಗವಂತನ ಆಶೀರ್ವಾದ ಮಳೆ ಬಂದು ಆ ಜನಾಂದೋಲನ ಕಾರ್ಯಕ್ರಮದ ಪಾಪಗಳನ್ನೆಲ್ಲ ತೊಳೆಯಿತು. ಯಾವ ಭಗವಂತನು ಕೂಡ ಇವತ್ತು ಕಾಂಗ್ರೆಸ್ನವ್ರನ್ನ ಮೆಚ್ಚೋದಿಲ್ಲ. ಅದೇನೋ ಪಾಪ, ನಿನ್ನೆ LED ಸ್ಕ್ರೀನ್ನಲ್ಲಿ ಏನೋ ಪ್ರದರ್ಶನ ಮಾಡಿಕೊಂಡು ಕೂತಿದ್ರು ಕಾಂಗ್ರೆಸ್ ಅವರು. ಮಾನ್ಯ ಸಿದ್ದರಾಮಣ್ಣ ಅವರೇ, ನಿಮ್ಮೇಲೆ ನನಗೆ ಅತ್ಯಂತ ಗೌರವ ಇದೆ. ತುಂಬ ಹಿರಿಯಕರಿದ್ದೀರಿ, ಬಹಳ ಅನುಭವಿಸ್ತಿದ್ದೀರಿ. ಕೆಲವೊಂದಷ್ಟು ಪ್ರಶ್ನಾವಳಿಗಳು ನನ್ನ ಮನಸ್ಸಿನಲ್ಲಿ ಕಾಡ್ತಾ ಇದೆ, ದಯಮಾಡಿ ಕೇಳ್ತೀನಿ, ಸಾಧ್ಯ ಆದರೆ ಉತ್ತರ ಕೊಡಿ. ಸಿದ್ದರಾಮಣ್ಣ ಅವರು ಮೂಲ ಜನತಾ ಪರಿವಾರದವರು, ದೇವೇಗೌಡರು ಸಾಹೇಬರ ಸಮಕಾಲದವರು, ಅವರ ಜೊತೆನಲ್ಲೇ ಇದ್ದಂಥವರು, ನಮ್ಮ ಪಕ್ಷದಲ್ಲಿ ಉಪಮುಖ್ಯಮಂತ್ರಿಗಳು ಆಗಿದ್ರಿ. ಆ ಸಂದರ್ಭದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ನ ನಾಯಕರು ಸೋನಿಯಾ ಗಾಂಧೀಜಿಯವರು ಏನ್ ಹೇಳಿದ್ರಿ, ಒಂದು ವಿದೇಶಿ ಮಹಿಳೆ ಬಂದು ಎಲ್ಲಾದರೂ ಅಂತ ಆಡಳಿತ ಮಾಡಬೇಕ ಸಾಧ್ಯನಾ ಅದು ನಮ್ಮ ದೇಶದಲ್ಲಿ, ಅದಕ್ಕಿಂತ ದುರಂತ ಇನ್ನೊಂದಿಲ್ಲ ಅಂತ ಹೇಳಿದ್ರಿ. ಫಾರಿನ್ ಪಾಸ್ಪೋರ್ಟ್ ಅಂದ್ರಿ, ಮರ್ತು ಬಿಟ್ಟಿದ್ದೀರಿ ಪಾಪ. ಸನ್ಮಾನ್ಯ ಮಲ್ಲಿಕಾರ್ಜುನ್ ಸಾಹೇಬ್ರು, ಖರ್ಗೆ ಅವರು ಅತ್ಯಂತ ಹಿರಿಯಕರು, ಹಿಂದುಳಿದಿರ್ತಕ್ಕಂಥ ನಾಯಕರು, ರಾಜ್ಯದಿಂದ ರಾಷ್ಟ್ರಕ್ಕೆ ಓಡಿಸಿದ್ರಿ. ಜೊತೆಯಲ್ಲಿ ಪರಮೇಶ್ವರ್ ಅವರು, ಮತ್ತೊಬ್ರು ಹಿಂದುಳಿದಿರ್ತಕ್ಕಂಥ ಜನಾಂಗದ ನಾಯಕರು, ಅವ್ರನ್ನ ಚುನಾವಣೆಯಲ್ಲಿ ಸೋಲಿಸಿದ್ರಿ. ಮೈಸೂರು ಜಿಲ್ಲೆಯ ಶ್ರೀನಿವಾಸ್ ಪ್ರಸಾದ್ ಅವರು ಹಿಂದುಳಿದಿರ್ತಕ್ಕಂಥ, ಹಿಂದುಳಿದಿರ್ತಕ್ಕಂಥ ಜನಾಂಗದ ಮುಖಂಡರು ಅವ್ರನ್ನ ಮಂತ್ರಿಮಂಡಲದಿಂದ ಹೊರಗಡೆ ಹಾಕ್ಲಿಕ್ಕೆ ಕಾರಣ ಯಾರು ಸಿದ್ದರಾಮಣ್ಣ ಅವರೇ? ಇದೇನಾ ನೀವು ಅಹಿಂದ ವರ್ಗಕ್ಕೆ, ಹಿಂದುಳಿದಿರ್ತಕ್ಕಂಥ ವರ್ಗಕ್ಕೆ ಕೊಟ್ಟಿರ್ತಕ್ಕಂಥ ನ್ಯಾಯ? ಇದು ನಾನಲ್ಲ, ಇವತ್ತು ಜನ ಕೇಳ್ತಾ ಇದ್ದಾರೆ, ದಯಮಾಡಿ ಇದಕ್ಕೆ ಉತ್ತರ ಕೊಡಿ. ಕೊನೆಯದಾಗಿ ರಾಜ್ಯದ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳೇ, ಬಹುಶಃ ಈ ಲೋಕಸಭಾ ಚುನಾವಣೆಯ ಬಳಿಕ ಯಾವ ರೀತಿ ಹತಾಶರಾಗಿ ವೈಯಕ್ತಿಕವಾಗಿ ಅತ್ಯಂತ ಲಘುವಾಗಿ ಟೀಕೆ ಪ್ರಹಾರಗಳನ್ನ ಮಾಡ್ತಿದ್ದೀರಿ, ನೇರವಾಗಿ ಕುಮಾರಣ್ಣನ ಟಾರ್ಗೆಟ್ ಮಾಡ್ಕೊಂಡು ಹೊರಟಿದ್ದೀರಿ. ರಾಜಕೀಯವಾಗಿ ಸಂಘರ್ಷಕ್ಕೆ ಜನತಾದಳ ಪಕ್ಷ ನಾವು ಸಿದ್ಧರಿದ್ದೇವೆ, ನಾವು ಓಡಾಗ್ತಕ್ಕಂಥ ಜಾಯಮಾನ ಅಲ್ಲ. ವಿಷಯಾಧಾರಿತವಾದಂಥ ಚರ್ಚೆ ಮಾಡಿ ಈ ರಾಜ್ಯದ ಅಭಿವೃದ್ಧಿಗೆ ನಾವು ಕೈ ಜೋಡಿಸ್ತೇವೆ. ಆದರೆ ಮಾನ್ಯ ದೇವೇಗೌಡರು ಸಾಹೇಬರ 92 ವಯಸ್ಸಿಗೆ ಗೌರವವನ್ನು ಕೊಡೋದನ್ನ ದಯಮಾಡಿ ಕಲಿಬೇಕು ನೀವು ಅಂತಕ್ಕಂಥದ್ದನ್ನು ಹೇಳ್ತಾ, ನನಗೆ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ಈ ಮೈಸೂರು ಚಲೋ ಪಾದಯಾತ್ರೆ ಇಲ್ಲಿಗೆ ಅಂತ್ಯ ಆಗ್ತಕ್ಕಂಥ ಪ್ರಶ್ನೆ ಇಲ್ಲ. ರಾಜ್ಯದ ಮುಖ್ಯಮಂತ್ರಿಗಳು ನೈತಿಕ ಒಡೆಯನ್ನ ಒತ್ತು ರಾಜೀನಾಮೆಯನ್ನು ಕೊಡ್ತಕ್ಕಂಥದ್ದು ಸೂಕ್ತ, ಇಲ್ಲಾಂದ್ರೆ ಕಾನೂನಾತ್ಮಕವಾಗಿ ಯಾವ ರೀತಿ ಹೋರಾಟ ಮಾಡಬೇಕು ಹೋರಾಟ ಮಾಡ್ತೀವಿ. 100 ಕ್ಕೆ 100 ನಿಮ್ಮ ತಲೆ ದಂಡ ಆಗ್ತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಜೈ JDS, ಜೈ BJP. ಧನ್ಯವಾದ. ಈಗ ನಮ್ಮೆಲ್ಲರನ್ನ ಉದ್ದೇಶಿಸಿ ಕೇಂದ್ರ ಸಚಿವರಾದಂತಹ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಮಾತನಾಡಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಬೋಲೋ ಭಾರತ್ ಮಾತಾ ಕೀ, ನರೇಂದ್ರ ಮೋದಿ ಅವರಿಗೆ. ವೇದಿಕೆ ಮೇಲಿರುವಂತಹ ಹಿರಿಯರಾದಂತಹ ಸನ್ಮಾನ್ಯ ಯಡಿಯೂರಪ್ಪನವರ, ಭಾರತೀಯ ಜನತಾ ಪಾರ್ಟಿಯ ರಾಜ್ಯದ ಅಧ್ಯಕ್ಷರಾದಂತಹ ವಿಜೇಂದ್ರ ಅವರ,
ಕೇಂದ್ರ ಸಚಿವರು ರಾಜ್ಯದ ಅಧ್ಯಕ್ಷರು ಆದಂತಹ ಜೆಡಿಎಸ್ ರಾಜ್ಯ ಅಧ್ಯಕ್ಷರಾದಂತಹ ಕುಮಾರಸ್ವಾಮಿ ಅವರೇ, ಸನ್ಮಾನ್ಯ ಆರ್ ಅಶೋಕ್ ಅವರೇ, ಚಲುವಾದಿ ನಾರಾಯಣ ಸ್ವಾಮಿ ಅವರೇ, ಬಸವರಾಜ್ ಬೊಮ್ಮಾಯಿ ಅವರೇ, ಸದಾನಂದ ಗೌಡರೇ, ವೇದಿಕೆ ಮೇಲಿರುವಂತಹ ಇನ್ನಿತರ ಎಲ್ಲ ಗಣ್ಯರೇ, ಸಮಯ ಬಹಳಾಗಿರೋದ್ರಿಂದ ನಾನು ಇನ್ನಿತರ ವೇದಿಕೆ ಮೇಲಿಲ್ಲ, ಇದ್ದವ್ರದ್ದು ಎಲ್ಲರದ್ದು ಹೆಸರನ್ನು ತೆಗೆದುಕೊಳ್ತಾ ಇಲ್ಲ. ಎರಡು ಮೂರು ನಿಮಿಷದಲ್ಲಿ ನಾನು ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಸ್ನೇಹಿತರೆ, ನಿನ್ನೆ ಇದೇ ಮೈದಾನದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಬಹಳ ಆಕ್ರೋಶ ಭರಿತರಾಗಿ ಮಾತನಾಡ್ತಾ ಒಂದು ಮಾತನ್ನ ಹೇಳಿದರು, ಕಪ್ಪು ಚುಕ್ಕೆ ಇಲ್ಲ. ನನ್ನ ಜೀವನದಲ್ಲಿ ಸಿದ್ದರಾಮಯ್ಯನವರೇ ಕಪ್ಪು ಚುಕ್ಕೆ ಅಲ್ಲ, ನಿಮ್ಮ ಸಂಪೂರ್ಣವಾಗಿ ಚುಕ್ಕೆ ಚುಕ್ಕೆಗಳೇ, ಕಪ್ಪ ಚುಕ್ಕೆಗಳೇ ಕಾಣ್ತಾ ಇದ್ದಾವೆ. ಆ ಪ್ರಮಾಣದ ಭ್ರಷ್ಟಾಚಾರವನ್ನು ನೀವು ಮಾಡಿದ್ದೀರಿ. ಒಂದು ಕಪ್ಪು ಚುಕ್ಕೆ ಅಲ್ಲ ನಿಮಗೆ, ಒಂದು ಕಪ್ಪು ಚುಕ್ಕೆಯಲ್ಲ ಮಾಡಿಯೇ ಇಲ್ಲ ನೀವು. ನಾವು ಒತ್ತಾ ಇದ್ದೀವಿ ಸ್ನೇಹಿತರೆ.